Okay, good morning students. Today we see the major problems of Indian economy. Major problems of Indian economy. Bharatiya arthavyavasthege antikondiruvanta mukhyavagiruvanta pramukha samasyegalanna naavu ivattu nodta idivi. Alva Bharatiya arthavyavasthege swatantrakku purvadalli mattu swatantrakku nantaradalli mattu refers to 1991 economic policy idra nantaradalli antikondiruvanta mattu before alli iruvanta samasyegalenu ಅಥವಾ ಇವತ್ತಿಗೂ ಕೂಡ ಕಾಡ್ತಾ ಇರುವಂಥ ಮೇಜರ್ ಪ್ರಾಬ್ಲಮ್ಸ್ ಏನು ಅನ್ನುವಂಥದ್ದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಎಕನಾಮಿ, ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಎಕನಾಮಿ. ಸೊ ಸೀ ದ ಪಾಯಿಂಟ್ ನಂಬರ್ ಒನ್, ಲೋ ಫರ್ ಕ್ಯಾಪಿಟಲ್ ಇನ್ಕಮ್. ಲೋ ಫರ್ ಕ್ಯಾಪಿಟಲ್ ಇನ್ಕಮ್ ಭಾರತೀಯ ಅರ್ಥವ್ಯವಸ್ಥೆಗೆ ಮುಖ್ಯವಾಗಿ ಅಂಟ್ಕೊಂಡಿರುವಂಥ ಮೊದಲ ಸಮಸ್ಯೆ ಯಾವುದಪ್ಪ ಅಂತ ಹೇಳಿದ್ರೆ ಲೋ ಫರ್ ಕ್ಯಾಪಿಟಲ್ ಇನ್ಕಮ್, ತಲಾ ಆದಾಯದಲ್ಲಿ ಕಡಿಮೆ ಇರುವಂಥದ್ದು. ಅಂದರೆ the per capita income of the people in India is very low to comparison to other country. Per capita income is very low other countries ge naavu comparison maadi nodidaga, compare maadi nodidaga bharatiyara per capita income talada enide anta kelidre tira kelamattadalli iruvantadanna naavu kaantivi. So see GNI at market price 2012 in US dollars. GNI, Grand National Income, at market price in 2012 US dollars alli na count maadi nodidaga yavaga GNI antandre Grand National Income annuvantuddu at market price alli 2012 ralli na count maadi nodidaga yavadra mukantara dollar na mukantara count maadi nodidaga. So see countries and per capita income in GNI. Number one ಯಾವ್ದಿದೆ ಅಂತ ಕೇಳಿದ್ರೆ ಸ್ವಿಟ್ಜರ್ಲೆಂಡ್. ಸ್ವಿಟ್ಜರ್ಲೆಂಡ್ 82,730.50 ಡಾಲರ್ಸ್ ಪರ್ ಕ್ಯಾಪಿಟ. ಒಬ್ಬನ ತಲೆಗೆ ಬರುವಂತಹ ಆದಾಯ ಎಷ್ಟಿದೆ ಅಂತ ಕೇಳಿದ್ರೆ ಸ್ವಿಟ್ಜರ್ಲೆಂಡ್ ಅಲ್ಲಿ 82,730.50 ರೂಪಾಯಿಗಳು ಅಥವಾ ಡಾಲರ್ಗಳು ಇರುವಂತದ್ದು. ನಂಬರ್ ಎರಡನೇ ಸ್ಥಾನದಲ್ಲಿ ಇರುವಂತದ್ದು ಯುಎಸ್ಎ. USA 50,120 and Japan 47.870. third point, third number ಅಲ್ಲಿ ಇರುವಂತದ್ದು ಜಪಾನ್. ಅಂಡ್ ಯುಕೆ, ಯುನೈಟೆಡ್ ಕಿಂಗ್ಡಮ್ ಅನ್ನುವಂಥದ್ದು 38.250. ಅಂಡ್ ಚೈನಾ 5,740. ಸೊ ಸಿ ನಂಬರ್ ಲಾಸ್ಟ್ ಫಾರ್ ಇಂಡಿಯಾ 1,530. ಅಂದರೆ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ಪ್ರಮಾಣದಲ್ಲಿ ಕಡಿಮೆ ಇದೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಯಾವುದು ಭಾರತೀಯ ಭಾರತೀಯರ ತಲಾದಾಯ ಅನ್ನುವಂಥದ್ದು $1,530 ನಮಗೆ ಬರ್ತವೆ. ಅವಾಗ 2012 ಏನು USA ಡಾಲರ್ಲಿ ನಾವು ಅದನ್ನು ಕೌಂಟ್ ಮಾಡಿ ನೋಡಿದಾಗ ಭಾರತೀಯರ ಒಟ್ಟು ತಲಾದಾಯ, ಒಬ್ಬನ ತಲಾದಾಯ ಎಷ್ಟಿದೆ ಅಂತ ಕೇಳಿದ್ರೆ 1,530. ಅಂದರೆ ಲೋ ಪರ್ ಕ್ಯಾಪಿಟಲ್ ಇನ್ಕಮ್ ಕಂಪೇರಿಸನ್ ಟು ಅದರ್ ಕಂಟ್ರೀಸ್ಗೆ ನಾವು ಕಂಪೇರ್ ಮಾಡಿ ನೋಡಿದಾಗ. ಪಾಯಿಂಟ್ ನಂಬರ್ ಟು, ಇನ್ಸಿಡೆನ್ಸ್ ಆಫ್ ಪಾವರ್ಟಿ. ಇನ್ಸಿಡೆನ್ಸ್ ಆಫ್ ಪಾವರ್ಟಿ, UNDP ಅನ್ನುವಂಥ ಒಂದು ನ್ಯಾಷನಲೈಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಅನ್ನುವಂಥದ್ದು ಒಂದು ರಿಪೋರ್ಟನ್ನು ಕೊಡುತ್ತೆ. UNDP reported that most lie in 10 countries below the poverty line. ಬಡತನ ರೇಖೆಗಿಂತ ಕೆಳಗಡೆ ಇರುವಂತ 10 ಕಂಟ್ರೀಸ್ಗಳನ್ನ ಫೈಂಡ್ ಔಟ್ ಮಾಡುತ್ತೆ. ಅದು ಬಾಂಗ್ಲಾದೇಶ್ ನಂಬರ್ ಒನ್ ಬಂದು ಬಾಂಗ್ಲಾದೇಶ್ 80% ಇರುವಂತದ್ದನ್ನು ನಾವು ಕಾಣ್ತೀವಿ. ಅಂಡ್ ವಿಯೆಟ್ನಾಮ್ 55%, ಫೋರ್ ಪೀಪಲ್ ವಿಲ್ ಬಿ ಲೈವ್ ಹಿಯರ್. ಅಂಡ್ ಬ್ರೆಜಿಲ್ 49%. ಸಿ ಇಂಡಿಯಾ 40% poor people in poverty in India. And see the Pakistan 29% etc. See every third poor person in India in the world. It means one third anta agudena correctly. So every third poor person in India in the world. Every third person living in India in the world.
ಜಗತ್ತಿನಲ್ಲಿ ಪ್ರತಿ ಮೂರು ಜನ ಬಡವರಿದ್ದರೆ ಅದರಲ್ಲಿ ಒಬ್ಬ ಎಲ್ಲಿಯವನಾಗಿರ್ತಾನೆ ಅಂತ ಹೇಳಿದರೆ ಭಾರತದವನಾಗಿರ್ತಾನೆ. ಸೊ ಹಾಗಾಗಿ ಭಾರತಕ್ಕೆ ನಿರಂತರವಾಗಿ ಕಾಡ್ತಾ ಇರುವಂಥ ಅಥವಾ ಭಾರತೀಯ ಅರ್ಥವ್ಯವಸ್ಥೆಗೆ ಕಂಟಿನ್ಯೂಸ್ಲಿ ಬಿಫೋರ್ ದಿ ಇಂಡಿಪೆಂಡೆನ್ಸ್ ಇದ್ದಿರ್ಬೋದು, ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಇದ್ದಿರ್ಬೋದು, ಅಥವಾ ಎಕನಾಮಿಕ್ ಪಾಲಿಸಿ ಅಪ್ಲೈ ಮಾಡ್ಕೊಂಡಿರುವಂಥ 1991 ಇದ್ದಿರ್ಬೋದು, ಈ ಎಲ್ಲ ಅಂಶಗಳ ಅಳವಡಿಕೆ ಆದರೂ ಕೂಡ ನಮಗೆ ಬಡತನ ಅನ್ನುವಂಥದ್ದು ನಿರಂತರವಾಗಿ ಕಾಡ್ತಾ ಇರುವಂಥ ಸಮಸ್ಯೆ. ಅಂದರೆ ಎವ್ರಿ ಥರ್ಡ್ ಪೂರ್ ಪರ್ಸನ್ ಲೈಫ್ ಇನ್ ಇಂಡಿಯಾ ಇನ್ ದಿ ವರ್ಲ್ಡ್, ಜಗತ್ತಿನಲ್ಲಿ ಮೂರು ಜನ ಬಡವರಿದ್ದರೂ ಅದರಲ್ಲಿ ಒಬ್ಬವ ಭಾರತೀಯವನಾಗಿದ್ದಿರ್ತಾನೆ. ಸೊ ಹಾಗಾಗಿ ಬಡತನ ಅನ್ನುವಂಥದ್ದು, ಇನ್ಸಿಡೆನ್ಸ್ ಆಫ್ ಪಾವರ್ಟಿ ಅನ್ನುವಂಥದ್ದು ನಮಗೆ ಕಂಟಿನ್ಯೂಸ್ಲಿ ಕಾಡ್ತಾ ಇರುವಂಥ ಒಂದು ಮೇಜರ್ ಪ್ರಾಬ್ಲಮ್. ಆ್ಯಂಡ್ ಪಾಯಿಂಟ್ ನಂಬರ್ 3, ಪಾಪ್ಯುಲೇಷನ್ ಗ್ರೌತ್. ನಮ್ಮಲ್ಲಿ ನಿರಂತರವಾಗಿ ಜನಸಂಖ್ಯೆ ಏನಾಗ್ತಾ ಇದೆ, ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಹಾಗೆ ಎಕನಾಮಿಕಲಿ ನಾವೇನಾಗ್ತಾ ಇದ್ದೀವಿ, ಡೇ ಬೈ ಡೇ ಡಿಕ್ರೀಸ್ ಆಗ್ತಾ ಇರುವಂಥದ್ದು ಕಂಪೇರ್ ಟು ಅದರ್ ಕಂಟ್ರೀಸ್. ವರ್ಲ್ಡ್ ರೆಕಾರ್ಡಲ್ಲಿ ಅಥವಾ ವರ್ಲ್ಡ್ ವೈಡಲ್ಲಿ ನಾವು ನೋಡಿದಾಗ ಭಾರತಕ್ಕೆ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ ಇದೆ, ಸೆಕೆಂಡ್ ರ್ಯಾಂಕ್ ಇದೆ. ಫಸ್ಟ್ ಒನ್ ಬಂದು ಚೈನಾ ಆ್ಯಂಡ್ ಸೆಕೆಂಡ್ ಒನ್ ಬಂದು ಭಾರತ. ಸಿ ಇನ್ 1961 ಅಲ್ಲಿ ಇಂಡಿಯಾಸ್ ಪಾಪ್ಯುಲೇಷನ್ ಜಸ್ಟ್ 43.9 crores. ಇನ್ 1961 ಅಲ್ಲಿ ಇಂಡಿಯಾಸ್ ಪಾಪ್ಯುಲೇಷನ್ ವಾಸ್ 43.9 crores. ಇಟ್ ಇನ್ಕ್ರೀಸ್, ಇಟ್ ರೋಸ್ ಟು 2011 1 to 1 crores. 1961 ಎಷ್ಟಿತ್ತಪ್ಪ ಅಂತ ಕೇಳಿದ್ರೆ ಜಸ್ಟ್ 43.9 crores ಇದ್ದಿದ್ದು. 2011 ಎಷ್ಟಾಗಿದೆ ಅಂತ ಕೇಳಿದ್ರೆ 121 crores ಅದು ಹೆಚ್ಚಿಗೆ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಭಾರತದಲ್ಲಿ ಜನಸಂಖ್ಯೆಯು ಕೂಡ ಆರ್ಥಿಕತೆಗೆ ಒಂದು ಮಾರಕವಾಗಿರುವಂಥ ವಿಷಯ ವಸ್ತುವಾಗಿದೆ. ಸೊ ಕ್ರೋಸ್, ಇಂಡಿಯಾ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಷನ್ ಕಂಟ್ರಿ ಇನ್ ದ ವರ್ಲ್ಡ್. ಇಂಡಿಯಾ ಸೆಕೆಂಡ್ ಮೋಸ್ಟ್ ಪಾಪ್ಯುಲೇಷನ್ ಕಂಟ್ರಿ ಇನ್ ದ ವರ್ಲ್ಡ್. ಸಿ ಇನ್ ದ ವರ್ಲ್ಡ್ 1 out of 6 ಪೀಪಲ್ ಲೈವ್ ಇನ್ ಇಂಡಿಯಾ. ಒನ್ ಔಟ್ ಆಫ್ ಸಿಕ್ಸ್ ಪೀಪಲ್ ಲೈವ್ ಇನ್ ಇಂಡಿಯಾ. ಅಂದರೆ ಪ್ರತಿ 6 ಜನರಲ್ಲಿ, ಜಗತ್ತಿನ ಪ್ರತಿ 6 ಜನರಲ್ಲಿ ಒಬ್ಬವ ಎಲ್ಲಿಯವನು ಅಂತ ಕೇಳಿದರೆ ಭಾರತೀಯವನಾಗಿದ್ದಿರ್ತಾನೆ. ಸೊ ಹಾಗಾಗಿ ಭಾರತದಲ್ಲಿ ಜನಸಂಖ್ಯೆ ಆ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ಡೆವಲಪ್ಮೆಂಟ್ ಕೂಡ ನಾವು ಎಕನಾಮಿಕಲಿ ಡೆವಲಪ್ ಆಗ್ತಾ ಇದ್ದರೆ ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಎಕನಾಮಿಕಲಿ ನಾವು ಏನಾಗ್ತಾ ಇದ್ದೀವಿ, ವೀಕ್ ಆಗ್ತಾ ಇದ್ವಿ. ಅದಕ್ಕೆ ಕಾರಣಗಳು ಬೇಜಾನಿದೆ ಬಿಡಿ, ಒಂದು ಪಾವರ್ಟಿ ಇದ್ದಿರ್ಬೋದು ಅಥವಾ ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇದ್ದಿರ್ಬೋದು ಅಥವಾ ಇಲ್ಲಿಟ್ರೆಸಿ ಇದ್ದಿರ್ಬೋದು, ಎಲ್ಲ ಕಾರಣಗಳಿಂದ ನಾವು ಎಕನಾಮಿಕಲಿ ಡೆವಲಪ್ ಆಗ್ತಾ ಇಲ್ಲ, ನಮ್ಮಲ್ಲಿ ಪಾಪ್ಯುಲೇಷನ್ ಏನಾಗ್ತಾ ಇದೆ, ಗ್ರೌತ್ ಆಗ್ತಾ ಇದೆ. ಸೊ ಪ್ರತಿ 6 ಜನರಲ್ಲಿ, ಜಗತ್ತಿನ ಪ್ರತಿ 6 ಜನರಲ್ಲಿ ಒಬ್ಬ ವ್ಯಕ್ತಿ ಭಾರತೀಯವನಾಗಿದ್ದಿರ್ತಾನೆ. ಸೊ ಹಾಗಾಗಿ ಆ ಪ್ರಮಾಣದಲ್ಲಿ ಜನಸಂಖ್ಯೆ ಏನಾಗ್ತಾ ಇದೆ, ನಮ್ಮದು ಹೆಚ್ಚಿಗೆ ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಪ್ರಮುಖವಾಗಿ ಜನಸಂಖ್ಯೆ ಜಾಸ್ತಿ ಆಗಲಿಕ್ಕೆ, ಜನಸಂಖ್ಯೆ ಏರ್ತಾ ಇರಲಿಕ್ಕೆ, ಇನ್ಕ್ರೀಸ್ ಆಗ್ತಾ ಇರಲಿಕ್ಕೆ ರೀಸನ್ ಏನು ಅಂತ ಕೇಳಿದ್ರೆ, ಒಂದು ಡಿಕ್ರೀಸಸ್ ಆಫ್ ಡೆತ್ ರೇಟ್, ಮರಣ ಪ್ರಮಾಣ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ಬರ್ತ್ ರೇಟ್ ಅನ್ನುವಂಥದ್ದು ಡೇ ಬೈ ಡೇಸ್ ಏನಾಗ್ತಾ ಇರುವಂಥದ್ದು ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ನಾವು ಮಾಡ್ತೀವಿ. ಸಿ UNDP ಅನ್ನುವಂಥದ್ದು, UNDP ಅನ್ನುವಂಥದ್ದು ಇನ್ನೊಂದು ರಿಪೋರ್ಟ್ ಕೊಡುತ್ತೆ, ಇಂಡಿಯಾದಲ್ಲಿ 57.5% ಪೀಪಲ್ ಆರ್ ಏಜ್ ಟು 15 to 64. ಭಾರತದಲ್ಲಿ ಶೇಕಡ 57.5% ಜನ ಯಾವ ಸಂಖ್ಯೆ ಯಾವ ಏಜ್ನವರು ಇದ್ದಾರೆ ಅಂತ ಕೇಳಿದ್ರೆ 15-64 ವರ್ಷದೊಳಗಿನ ವ್ಯಕ್ತಿಗಳೇ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಡೆತ್ ರೇಟ್ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇರುವಂಥದ್ದು, ಬರ್ತ್ ರೇಟ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಓಕೆ, ಸೀದಾ ನೆಕ್ಸ್ಟ್ ಪಾಯಿಂಟ್ಸನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.